ಕಾನೂನು ಮೀರಿ ನಗರಸಭೆಯ ಸಭೆಗಳನ್ನು ನಡೆಸ್ತಾ ಇರುವ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಉಡುಪಿ ನಗರಸಭೆಯ ಪೌರಾಯುಕ್ತರನ್ನು ವರ್ಗಾಯಿಸಿ ಎಂದು ಆಗ್ರಹಿಸಿ ಉಡುಪಿ ಜಿಲ್ಲಾ ಬಿಜೆಪಿಯ ನೇತೃತ್ವದಲ್ಲಿ ಪೌರಾಯುಕ್ತ ಹಟಾವೋ ಪಾದಯಾತ್ರೆ ನಡೆಯಿತು. ಬಿಜೆಪಿ ಕಚೇರಿಯಿಂದ ನಡೆದ ಪಾದಯಾತ್ರೆ ನಗರಸಭೆಯ ತನಕ ನಡೆಯಿತು. ಪೌರಾಯುಕ್ತ ಮಂಜುನಾಥಯ್ಯ ಅವರ ಅಣಕು ಶವಯಾತ್ರೆ ಹಾಗೂ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕುವ ಮೂಲಕ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾಜಿ ಶಾಸಕ ರಘುಪತಿ ಭಟ್ ಮಾತನಾಡಿ, ಸಚಿವ ಶಿಕ್ಷಣ ಇಲಾಖೆಯಿಂದ ಬಂದ ಪೌರಾಯುಕ್ತರಿಂದ ಉಡುಪಿ ನಗರಸಭೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಸಚಿವರ ಓಲೈಸುವ ಕೆಲಸವನ್ನು ಪೌರಾಯುಕ್ತರು ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ನಗರ ಸಮಿತಿಯ ನೇತೃತ್ವದಲ್ಲಿ ಇವತ್ತು ಉಡುಪಿಯ ಅತ್ಯಂತ ಭ್ರಷ್ಟ ಅಧಿಕಾರಿಯಾದಂಥ ಪೌರಾಯುಕ್ತನನ್ನು ಅವರ ಮಾತೃ ಇಲಾಖೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ವರ್ಗಾಯಿಸಬೇಕು, ಅವರ ನಿಯೋಜನೆಯನ್ನು ರದ್ದು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿ ಇವತ್ತು ದೊಡ್ಡ ಪ್ರತಿಭಟನೆಯನ್ನು ಉಡುಪಿ ನಗರಸಭೆಯ ವಿರುದ್ಧವಾಗಿ ನಾವು ಇವತ್ತು ಮಾಡಿದ್ದೇವೆ. ನಾವು ಶಿಕ್ಷಣ ಸಚಿವರಾದಂಥ ತನ್ವೀರ್ ಸೇಠ್ ಅವರಿಗೆ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಕಮಿಷನರ್ ಅವರಿಗೆ ಈ ಮಾಧ್ಯಮದ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ತಾವು ಈಗ ತಾನೇ ಭರವಸೆ ಕೊಟ್ಟಾಗಿ ಯಾರೆಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಿಯೋಜನೆ ಬಂದು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ತಕ್ಷಣ ತಮ್ಮ ಇಲಾಖೆಗೆ ವಾಪಸ್ ತರುವಂಥ ನಿರ್ಧಾರವನ್ನು ತಾವು ಮಾಡಿದ್ದೀರಿ. ಹಾಗಾಗಿ ಪ್ರಥಮವಾಗಿ ಆ ಸಣ್ಣ ಸಣ್ಣ ಕ್ಲರ್ಕ್ಗಳನ್ನು ಪಿಯೋನುಗಳನ್ನು ಮಾಡೋದಲ್ಲ, ಪ್ರಥಮವಾಗಿ ಈ ಮಂಜುನಾಥಯ್ಯನನ್ನು ತನ್ನ ಮಾರ್ಗ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ತಕೊಂಡು ಈ ನಮ್ಮ ನಗರಸಭೆಯನ್ನು ಅವರಿಂದ ರಕ್ಷಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. ಈ ನಡುವೆ ಬಿಜೆಪಿ ನಗರಸಭೆಯನ್ನು ಮುತ್ತಿಗೆ ಹಾಕಲು ಯತ್ನಿಸಿತು, ಆದರೆ ಪೊಲೀಸರು ನಗರಸಭೆ ಮುತ್ತಿಗೆಗೆ ಅವಕಾಶವನ್ನು ನೀಡಿರಲಿಲ್ಲ. ಜನಪರವಾದಂತಹ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನಗರಸಭೆ ಆಡಳಿತ ತರಬೇಕಾಗಿ ಈ ನಿಟ್ಟಿನಲ್ಲಿ ಉಡುಪಿ ನಗರದ ಮಹಾಜನತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವಿನಂತಿಯನ್ನು ಮಾಡ್ತಾ ಇದೆ. ಬಂದು ಹೇಳಿ